ರಜಿತಾ ಚಿನ್ನಿ ಅನ್ನುವ ಬಡ ಕುಟುಂಬದ ತಾಯಿ ಮಗ್ಳು ಇಬ್ರು ಅರವಿಂದ ಅನ್ನುವ ಒಂದು ಊರಿನಲ್ಲಿ ವಾಸ ಮಾಡ್ತಿದ್ರು ಚಿನ್ನಿ ಹುಟ್ಟಿದ ಸ್ವಲ್ಪ ದಿನಗಳಲ್ಲೇ ಅವಳ ತಂದೆ ತೀರ್ಕೊಂಡ್ರು ಅಂದಿನಿಂದ ಅವಳ ತಾಯಿ ರಜಿತಾನೇ ಅವಳನ್ನು ಜೋಪಾನ್ವಾಗಿ ನೋಡ್ಕೊಳ್ತಿದ್ಲು ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಎಷ್ಟೇ ಸಂಬಂಧ ಬಂದರೂ ಕೂಡ ಮಗ್ಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅನ್ನುವ ಭಯದಿಂದ ಅವಳು ಆ ಸಂಬಂಧಗಳನ್ನು ಬೇಡ ಅಂತ ಹೇಳಿದ್ಲು ಅವಳು ಚಿನ್ನಿಗೋಸ್ಕರನೇ ಬಾಳ್ತಿದ್ಲು ಚಿನ್ನಿಗೂ ಕೂಡ ಅವಳ ತಾಯಿ ಅಂದ್ರೆ ತುಂಬಾನೇ ಇಷ್ಟ ರಜಿತಾ ಅವಳಿಗೆ ಸಿಕ್ಕಿದ ಕೆಲಸವನ್ನು ಮಾಡ್ಕೊಂಡು ಅವಳ ಜೀವನವನ್ನು ಸಾಗಿಸ್ತಿದ್ಲು ಆದ್ರೆ ಆ ಊರಿನ ಪ್ರಜೆಗಳಿಗೆ ಅವಳಿಗೆ ಗಂಡ ಇಲ್ಲ ಅನ್ನೋದ್ರಿಂದ ಯಾವಾಗ್ಲೂ ಅವಳನ್ನು ಕಷ್ಟಪಡಿಸ್ತಾನೆ ಇದ್ರು ಮುಂದಿನ ರಜಿತಾ ಯಾವುದೋ ಒಂದು ಕೆಲಸಕ್ಕೋಸ್ಕರ ಹೊರಗಡೆ ಹೋಗುವಾಗ ಕುಮಾರ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬಂದ ಅವನು ಅವಳನ್ನು ನೋಡಿ ಚಿ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಹೊರಗಡೆ ಹೋಗುವಾಗ ಈ ವಿಧವೆ ನನ್ನೆದ್ರಿಗೆ ಬಂದ್ಬಿಟ್ಲು ಇನ್ನೂ ಆ ಕೆಲಸ ನಡೆಯಲ್ಲ ಹಾಗಂತ ಅಂದ್ಕೊಂಡು ಅವಳ ಹತ್ತಿರ ಹೋಗಿ ಏನಮ್ಮ ರಜಿತಾ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಹೊರಗಡೆ ಹೋಗೋರ್ ಮುಂದೆ ಈ ರೀತಿ ವಿಧುವೆ ಬರೋದು ತಪ್ಪು ಅಂತ ಗೊತ್ತಿಲ್ವಾ ನಿನ್ ತರ ಇರೋರು ಊರೊಳಗೆ ಯಾಕೆ ಬರ್ತಾ ಇದ್ದೀರಾ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಒಂದು ಗುಡ್ಸೊಲ್ ಹಾಕೊಂಡು ಅದರೊಳಗೆ ಇರ್ಬೋದಲ್ವಾ ಈ ತರ ಊರೊಳಗೆ ಬಂದು ನಮ್ಮ ಕೆಲ್ಸ ಎಲ್ಲ ನಾಶ ಮಾಡಿದ್ರೆ ಹೇಗಮ್ಮ ಇನ್ನೊಂದ್ಸಲ ನಿನ್ ಮುಖ ನನಗ್ ತೋರ್ಸಿದ್ರೆ ಆಮೇಲೆ ಹೆಣ್ಣು ಅಂತನೂ ನೋಡೋದಿಲ್ಲ ಜಾಗೃತಿಯಾಗಿರೋ ಹಾಗಂತ ಅವನು ಬೆದರಿಸಿದ ಅವನು ಹೇಳಿದ ಮಾತನ್ನು ಕೇಳಿ ತುಂಬಾ ಚಿಂತೆಯಿಂದ ರಜಿತಾ ವಾಪಸ್ ಅವಳ ಮನೆಗೆ ಹೋದ್ಲು ಮನೆಗೆ ಬಂದಿರುವ ತಾಯಿಯನ್ನು ನೋಡಿ ಚಿನ್ನಿ ಅಮ್ಮ ನನಗ್ ತುಂಬಾ ಹಸುವಾಗ್ತಿದೆ ಅಮ್ಮ ಎರಡು ದಿನದಿಂದ ನಾವು ನೀರು ಮಾತ್ರ ಕುಟ್ಕೊಂಡು ಬಾಳ್ತಾ ಇದ್ದೀವಿ ಹೊರಗಡೆ ಹೋಗಿ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ಹೋದೆ ಅಲ್ವಾ ಆದ್ರೆ ಬರೀ ಕೈಯಲ್ಲಿ ಬಂದಿದ್ಯಾ ನನಗೆ ತುಂಬಾ ಹಸುವಾಗ್ತಿದೆ ಅಮ್ಮ ಏನಾದ್ರೂ ಕೊಡಮ್ಮ ಪ್ಲೀಸ್ ಹಾಗಂತ ಹೇಳಿ ಅಳ್ತಾ ಇದ್ಲು ನಾನ್ ಕೂಡ ಏನಾದ್ರೂ ತಗೊಂಡ್ ಬರೋಣ ಅಂತಾನೆ ಹೊರಗೆ ಹೋದೆ ಅಮ್ಮ ಆದ್ರೆ ಸ್ವಲ್ಪ ಜನ ನನಗೆ ತುಂಬಾ ಅವಮಾನ ಮಾಡಿದ್ರು ಅದಕ್ಕೆ ನಾನು ವಾಪಸ್ ಮನೆಗ್ ಬಂದ್ಬಿಟ್ಟೆ ಹಾಗಂತ ಹೇಳಿ ಚಿನ್ನಿಯ ಹತ್ತಿರ ಹೋಗಿ ಅವಳನ್ನು ತಪ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅಮ್ಮ ಯಾಕಮ್ಮ ನಮ್ಗೆ ಇಷ್ಟು ಕಷ್ಟ ಯಾಕೆ ಅವಮಾನ ಮಾಡ್ತಿದಾರೆ ನಮ್ಗೆ ಒಳ್ಳೆ ದಿನಾನೇ ಬರಲ್ವಾ ಹಾಗಂತ ಅಳುತ್ತಾ ಕೇಳಿದ್ಲು ಚಿನ್ನಿ ಅದನ್ನು ಕೇಳಿ ಅವಳ ತಾಯಿ ರಜಿತಾ ಮೇಲ್ಗಡೆ ದೇವ್ರು ಅನ್ನೋನು ಇದೆಲ್ಲವನ್ನು ನೋಡ್ತಾನೆ ಇದ್ದಾನೆ ಖಂಡಿತ ಅವನಿಗೆ ಇದೆಲ್ಲ ಅರ್ಥ ಆಗುತ್ತೆ ದೇವ್ರು ಅನ್ನೋನು ಖಂಡಿತ ಇದ್ರೆ ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಹಾಗಂತ ಚಿನ್ನಿನ ಸಮಾಧಾನ ಮಾಡ್ತಿದ್ಲು ಅವತ್ತು ಗಣೇಶ ಚತುರ್ಥಿ ಅನ್ನೋದ್ರಿಂದ ಪ್ರಜೆಗಳೆಲ್ಲರೂ ಗಣೇಶನ ವಿಗ್ರಹವನ್ನು ಮನೆಗೆ ತಗೊಂಡ್ ಬರ್ತಿದ್ರು ಮನೆಯಲ್ಲಿ ಚಿನ್ನಿ ರಜಿತಾ ಇಬ್ರು ಮಾತ್ರ ಹಸಿವಿಂದ ಒದ್ದಾಡ್ತಾ ಇದ್ರು ಆವಾಗ ಚಿನ್ನಿ ಅಮ್ಮ ಎಲ್ಲದಕ್ಕೂ ಆ ದೇವ್ರು ಇದ್ದಾನೆ ಅಂತ ಹೇಳ್ದೆ ಅಲ್ವಮ್ಮ ಆದ್ರೆ ನಮ್ಮ ಈ ಪರಿಸ್ಥಿತಿ ನೋಡಿ ಕೂಡ ಯಾಕಮ್ಮ ಆ ದೇವ್ರು ನಮಗೆ ಯಾವ ಸಹಾಯನೂ ಮಾಡ್ಲೇ ಇಲ್ಲ ಹೇಳೋ ತರ ದೇವ್ರು ಇದ್ದಾನಾ ಇಲ್ವಾ ಹಾಗಂತ ಕೇಳದ್ಲು ಅದಕ್ಕೆ ತಾಯಿ ಖಂಡಿತ ಇದ್ದನಮ್ಮ ಖಂಡಿತ ನಮಗೋಸ್ಕರ ಅವನು ಒಂದಿನ ಬಂದೇ ಬರ್ತಾನೆ ಹಾಗಂತ ರಜಿತಾ ಚಿನ್ನಿಗೆ ಉತ್ತರ ಕೊಟ್ಲು ಸರಿಯಾಗಿ ಅವ್ರು ಮಾತಾಡ್ತಿದ್ದ ಅದೇ ಸಮಯದಲ್ಲಿ ಅವರ ಪಕ್ಕದ ರೂಮಿನಿಂದ ಯಾವುದೋ ಒಂದು ಶಬ್ದ ಕೇಳಿಸ್ತಿತ್ತು ಆ ಶಬ್ದವನ್ನು ಕೇಳಿ ಚಿನ್ನಿ ರಜಿತಾ ತುಂಬಾನೇ ಹೆದ್ರದ್ರು ಆದ್ರೂ ಕೂಡ ಸ್ವಲ್ಪ ಧೈರ್ಯ ಮಾಡ್ಕೊಂಡು ತಾಯಿ ಮಗಳು ಇಬ್ಬರು ಆ ರೂಮಿಗೆ ಹೋಗಿ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಹಾಗೆ ಅವರಿಬ್ರು ಹೆದರ್ಕೊಂಡೇ ಆ ರೂಮಿಗೆ ಹೋದ್ರು ಅವರಿಬ್ರು ಆ ರೂಮಿಗೆ ಹೋಗಿ ನೋಡಿದಾಗ ಆ ರೂಮಲ್ಲಿ ಇದ್ದ ಒಂದು ಬೀಸಕೊಲ್ಲು ತನ್ನಷ್ಟಕ್ಕೆ ತಾನೇ ಸುತ್ತುತ್ತಾ ಇತ್ತು ಅದನ್ನು ನೋಡಿ ತಾಯಿ ಮಗಳು ಇಬ್ರು ಕೂಡ ತುಂಬಾನೇ ಹೆದ್ರದ್ರು ಆವಾಗ ಅವರಿಗೆ ವಿನಾಯಕನ ಧ್ವನಿ ಅಲ್ಲಿ ಕೇಳಿಸ್ತೊ ಇಲ್ ನೋಡಿ ಭಕ್ತರೇ ನಾನು ವಿನಾಯಕ ನೀವು ಇವಾಗ ಭಯದಿಂದ ನನ್ನನ್ನು ನೋಡ್ತಾ ಇದ್ದೀರಾ ಆದ್ರಿಂದ ನನ್ನಿಂದ ನಿಮ್ಮ ಮುಂದೆ ಬರಕ್ಕಾಗಲ್ಲ ನೀವು ಭಕ್ತಿಯಿಂದ ನನ್ನನ್ನು ನೋಡಿದ್ರೆ ಖಂಡಿತ ನಾನು ನಿಮ್ಮ ಮುಂದೆ ಬರ್ತೀನಿ ಹಾಗಂತ ಹೇಳ್ದ ವಿನಾಯಕ ಅವನ ಮಾತನ್ನು ಕೇಳಿ ರಜಿತಾ ಚಿನ್ನಿ ಇಬ್ರು ಭಯವನ್ನು ಬಿಟ್ಬಿಟ್ಟು ರಜಿತಾ ಗಣಪತಿ ಬಪ್ಪ ಮೋರಿಯ ಅಂತ ಹೇಳಿದ್ಲು ತಾಯಿ ಹೇಳಿದ ಆ ಮಾತನ್ನು ಕೇಳಿ ಚಿನ್ನಿ ಕೂಡ ಸಂತೋಷದಿಂದ ಗಣಪತಿ ಬಪ್ಪ ಮೋರಿಯ ಅಂತ ಹೇಳಿದ್ಲು ಅವರು ಹಾಗೆ ಹೇಳಿದ ತಕ್ಷಣ ಆ ಬೀಸೋಕಲ್ಲನ್ನು ಸುತ್ತಿದ್ದ ವಿನಾಯಕ ಅವರ ಕಣ್ಣಿಗೆ ಕಾಣಿಸ್ತಾ ವಿನಾಯಕ ಹಾಗೆ ಕುಟ್ಕೊಂಡು ಆ ಬೀಸೋಕಲ್ಲನ್ನು ಸುತ್ತಿದ್ದಾಗ ಅದರ ಒಳಗಿಂದ ಸುಮಾರು ಬಂಗಾರ ಹಾಗೂ ಬಂಗಾರದ ನಾಣ್ಯಗಳು ಹೊರಗೆ ಬಂತು ಅದನ್ನು ನೋಡಿ ರಜಿತಾ ಚಿನ್ನಿ ಇಬ್ರು ತುಂಬಾ ಸಂತೋಷ ಅವಾಗ ವಿನಾಯಕ ಅವರ ಹತ್ತಿರ ಇಲ್ಲಿ ನೋಡಿ ಭಕ್ತರೇ ನಿಮಗೆ ಎಷ್ಟು ಕಷ್ಟ ಬಂದ್ರೂ ಕೂಡ ನಿಮ್ಮಿಂದಾದ ಸಹಾಯವನ್ನು ನೀವು ಮಾಡ್ತಾ ಇದ್ದೀರಾ ಎಷ್ಟೇ ಜನ ನಿಮಗೆ ಏನ್ ಅವಮಾನ ಮಾಡಿದ್ರು ಕೂಡ ನೀವು ಅವರನ್ನು ಯಾವಾಗ್ಲೂ ಏನು ಹೇಳಿಲ್ಲ ನಿಮ್ಮ ಕಷ್ಟವನ್ನೇ ನಂಬಿ ನೀವು ಬಾಳ್ತಾ ಇದ್ದೀರಾ ಯಾರಿಗೂ ನೀವು ಯಾವಾಗ್ಲೂ ಮೋಸ ಮಾಡಿಲ್ಲ ಈ ನಿಮ್ಮ ಗುಣ ನನಗೆ ತುಂಬಾನೇ ಇಷ್ಟ ಆಯ್ತು ಆದ್ರಿಂದ ನಿಮಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ನಿಂದಾದ ಯಾವ್ದಾದ್ರೂ ಸಹಾಯ ನಿಮಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಮುಖ್ಯವಾಗಿ ನೀವಿಬ್ರು ತುಂಬಾ ಹಸಿವಲ್ಲಿ ಒದ್ದಾಡ್ತಾ ಇದ್ದೀರಾ ಆದ್ರಿಂದ ಇವಾಗ ನಾನು ಮೊದ್ಲು ನಿಮಗೆ ಆಹಾರವನ್ನು ಕೊಡ್ತೀನಿ ಅದನ್ನು ನೀವಿಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಹಾಗಂತ ಹೇಳಿ ಅಲ್ಲಿ ಸ್ವಲ್ಪ ಆಹಾರವನ್ನು ಪ್ರತ್ಯಕ್ಷ ಮಾಡ್ದ ವಿನಾಯಕ ರಜಿತಾ ಹಾಗೂ ಚಿನ್ನಿ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಸ್ವಾಮಿ ವಿನಾಯಕ ನಾನಿಲ್ಲಿ ತನಕ ನಿನಗೆ ಏನೂ ಮಾಡ್ಲಿಲ್ಲ ಆದ್ರೆ ನೀನು ಶ್ರೀಮಂತರು ಬಡವರು ಅಂತ ನೋಡದೆ ನಮಗೋಸ್ಕರ ನಮ್ಮ ಮನೆಗೆ ಬಂದಿದ್ದೀಯಾ ನಿನಗೆ ಏನ್ ಬೇಕಂತ ಹೇಳಪ್ಪ ಹಾಗಂತ ಕೇಳಿದ್ಲು ಅದಕ್ಕೆ ಗಣೇಶ ಇಲ್ಲಮ್ಮ ನಿಮಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀವು ಬಿಡ್ಲೇ ಇಲ್ಲ ಅದಕ್ಕೋಸ್ಕರನೇ ನಿಮಗೆ ಸಹಾಯ ಮಾಡುವುದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೀನಿ ಈ ಕಲ್ಲಿಗೆ ತುಂಬಾ ಮಹಿಮೆ ಇದೆ ಇದ್ರತ್ರ ನೀವು ಏನ್ ಕೇಳಿದ್ರು ಕೂಡ ಅದು ಖಂಡಿತ ನಿಮಗೆ ಕೊಡುತ್ತೆ ಹಾಗಂತ ಹೇಳಿ ಆದ್ರೆ ಒಂದು ಮುಖ್ಯವಾದ ವಿಷಯ ನಿಮಗೆ ಈ ವಿದ್ಯೆ ಗೊತ್ತು ಅಂತ ಯಾರತ್ರನೂ ಹೇಳಬಾರ್ದು ಅದೇ ರೀತಿ ಅತಿಯಾಸೆ ಯಾವಾಗ್ಲೂ ಪಡಬಾರ್ದು ಅತಿಯಾಸೆ ಪಟ್ರೆ ನಿಮಗೆ ನಷ್ಟ ಬರುತ್ತೆ ಹಾಗಂತ ಹೇಳಿ ಅಲ್ಲಿಂದ ಮಾಯವಾದ ರಜಿತಾ ಚಿನ್ನಿ ಇಬ್ರು ಅಂದಿನಿಂದ ಅವರಿಗೆ ಬೇಕಾಗುವಷ್ಟು ಮಾತ್ರ ಅದರಿಂದ ಬಂಗಾರವನ್ನು ತಗೊಂಡು ಬಾಳ್ತಾ ಇದ್ರು ಅಂದಿನಿಂದ ತಾಯಿ ಮಗಳು ಇಬ್ರು ಕೂಡ ಸಂತೋಷವಾಗಿ ಬಾಳ್ತಾ ಇದ್ರು ಕೃಷ್ಣಾಪುರಂ ಅನ್ನುವ ಗ್ರಾಮದಲ್ಲಿ ರುಕ್ಮಿಣಿ ಅನ್ನುವ ಒಬ್ಳು ಅಜ್ಜಿ ಇದ್ಲು ಅವರು ಊರಿನ ಎಲ್ಲೆಯಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಅವರ ಮೊಮ್ಮಗ್ಳು ಮೀರಾ ಜೊತೆ ಬಾಳ್ತಾ ಇದ್ರು ಮೀರಾ ಚಿಕ್ಕವಳಾಗಿದ್ದಾಗ್ಲೇ ಅವಳ ತಾಯಿ ತೀರ್ಕೊಂಡ್ರು ಮೀರಾಳ ತಂದೆ ಅವಳು ಹುಡುಗಿ ಅನ್ನೋದ್ರಿಂದ ಅವಳನ್ನು ನನ್ನಿಂದ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವಳನ್ನಲ್ಲೇ ಬಿಟ್ಬಿಟ್ಟು ಅವನು ಇನ್ನೊಂದು ಮದುವೆ ಮಾಡ್ಕೊಂಡ ಆ ದಿನದಿಂದ ಮೀರಾ ಅವಳ ಅಜ್ಜಿ ರುಕ್ಮಿಣಿ ಜೊತೆನೆ ಬಾಳ್ತಾ ಇದ್ಳು ರುಕ್ಮಿಣಿ ಕೂಡ ಮೀರಾಗೆ ತಂದೆ ತಾಯಿ ಇಲ್ಲ ಅನ್ನೋದ್ರಿಂದ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಮೀರಾ ಕೂಡ ಅವಳ ಅಜ್ಜಿಯ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ಲು ಅವರ ಮನೆಯಲ್ಲಿ ಒಂದು ಸುಂದರವಾದ ಕೃಷ್ಣನ ವಿಗ್ರಹ ಇತ್ತು ರುಕ್ಮಿಣಿ ಅವಳಿಗೆ ಏನೇ ಕಷ್ಟ ಬಂದರೂ ಕೂಡ ಯಾವ ಸಂತೋಷ ಬಂದರೂ ಕೂಡ ಅದೆಲ್ಲವನ್ನು ಆ ವಿಗ್ರಹದ ಬಳಿ ಹೇಳಿ ಕೃಷ್ಣನ ಹತ್ರನೇ ಹೇಳಿದ ಹಾಗೆ ಅಂದ್ಕೊಳ್ತಿದ್ಲು ರುಕ್ಮಿಣಿಗೆ ಕೃಷ್ಣ ಅಂದರೆ ತುಂಬಾನೇ ಭಕ್ತಿ ಮೀರಾ ಆ ಮನೆಗೆ ಬಂದ ದಿನದಿಂದ ಅವಳ ಅಜ್ಜಿ ಆ ವಿಗ್ರಹದ ಬಳಿ ಮಾತಾಡೋದನ್ನು ತುಂಬ ವಿಚಿತ್ರವಾಗಿ ನೋಡ್ತಾ ಇದ್ಲು ಒಂದಿನ ಮೀರಾ ರುಕ್ಮಿಣಿಯ ಹತ್ತಿರ ಹೋಗಿ ಅಜ್ಜಿ ನಾನು ಈ ಮನೆಗೆ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ ನಿನಗೆ ಚಿಕ್ಕ ಸಂತೋಷ ಬಂದರೂ ಕೂಡ ದೊಡ್ಡ ದುಃಖ ಬಂದರೂ ಕೂಡ ನೀನು ಆ ವಿಗ್ರಹದ ಹತ್ತಿರ ಹೋಗಿ ಹೇಳ್ತಾ ಇದೀಯ ಅಲ್ವಾ ಆ ವಿಗ್ರಹದೊಳಗೆ ಯಾರು ಕೂತ್ಕೊಂಡು ಅದೆಲ್ಲ ಕೇಳ್ತಾ ಇದ್ದಾರೆ ನೀನು ಯಾರ ಜೊತೆ ಮಾತಾಡ್ತಿದೀಯಾ ಹೇಳು ಅಜ್ಜಿ ಹಾಗಂತ ಕೇಳಿದ್ಲು ಅದಕ್ಕೆ ಅಜ್ಜಿ ಅಮ್ಮ ಮೀರಾ ನೀನು ಹುಟ್ಟೋದ್ಕಿಂತ ಮುಂಚೆನೆ ನಿಮ್ಮ ತಂದೆ ನಿಮ್ಮ ತಾಯಿನ ಮದುವೆ ಮಾಡಿಕೊಂಡು ಪಟ್ಟಣಕ್ಕೆ ಕರ್ಕೊಂಡು ಹೋಗಿದ್ದ ಆವಾಗ ನಾನು ಒಬ್ಬಂಟಿ ಆಗ್ಬಿಟ್ಟೆ ನನಗೆ ಏನೇ ಸಂತೋಷ ಬಂದರೂ ಕೂಡ ಯಾವುದೇ ಕಷ್ಟ ಬಂದರೂ ಕೂಡ ಹೇಳ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ ಆವತ್ತಿಂದ ನನಗೆ ತುಂಬ ಇಷ್ಟವಾದ ಕೃಷ್ಣನ ಬಳಿ ಮಾತಾಡೋದಕ್ಕೆ ನಾನು ಶುರು ಮಾಡಿದೆ ನನ್ನ ಕಷ್ಟ ಸುಖ ಸಂತೋಷ ಏನಿದ್ರೂ ಸರಿ ಅವನತ್ರ ಹೇಳಲಿಲ್ಲ ಅಂದರೆ ನನಗೆ ನೆಮ್ಮದಿನೇ ಇರಲ್ಲ ಹೀಗೆ ಅವನತ್ರ ಮಾತಾಡೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅದೋ ಅಲ್ಲದೆ ಅವನು ನಾನು ಹೇಳೋ ಮಾತು ಎಲ್ಲ ಕೇಳಿಸ್ಕೊಳ್ತಿದ್ದಾನೆ ಅಂತ ನನಗನ್ನಿಸ್ತಾ ಇದೆ ಅದಕ್ಕೆ ಎಲ್ಲ ಅವನತ್ರ ಹೇಳ್ತಿದ್ದೀನಿ ಹಾಗಂತ ಅಜ್ಜಿ ಹೇಳಿದ್ರು ಅದನ್ನು ಕೇಳಿ ಮೀರಾ ಅಜ್ಜಿ ನಿಜವಾಗ್ಲೂ ಕೃಷ್ಣ ನಿನ್ ಮಾತೆಲ್ಲ ಕೇಳಿಸ್ಕೊಳ್ತಾನಾ ಹಾಗಾದ್ರೆ ನನ್ ತಂದೆ ತಾಯಿ ನನ್ನ ಹತ್ರ ಯಾಕಿಲ್ಲ ಅನ್ನೋದನ್ನು ಕೂಡ ನೀನ್ ಕೇಳ್ತೀಯ ನನ್ನನ್ನು ಚಿಕ್ಕ ವಯಸ್ಸಲ್ಲಿ ಹೀಗೆ ಬಿಟ್ಬಿಟ್ಟು ಅವರು ಎಲ್ಲಕ್ ಹೋಗಿದ್ದಾರೆ ಅಂತ ಕೇಳ್ತೀಯ ಅಜ್ಜಿ ಹಾಗಂತ ಅಳುತ್ತಾ ಕೇಳದ್ಲು ಅವಳ ಮಾತಿಗೆ ಅಜ್ಜಿಗೆ ಏನು ಉತ್ತರ ಕೊಡ್ಬೇಕು ಅಂತ ಅರ್ಥ ಆಗದೆ ಅವಳನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಏನೋ ಒಂದು ಉತ್ತರ ಕೊಟ್ರು ಇಲ್ ನೋಡಮ್ಮ ಮೀರಾ ದೇವರಿಗೆ ಯಾವಾಗ ಏನ್ ಕೊಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಯಾವ್ದಾದ್ರೂ ಒಂದು ವಸ್ತುವನ್ನು ಅವನು ನಿನ್ನ ಹತ್ರ ಇಂದ ಕಿತ್ಕೊಂಡ್ರೆ ಖಂಡಿತ ಅದಕ್ಕೆ ಬದ್ಲಾಗಿ ಒಂದು ದೊಡ್ಡ ವಸ್ತು ಕೊಡ್ತಾನೆ ಆ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಅವನ ಮಕ್ಳೇ ಹಾಗಂತ ಹೇಳಿದ್ರು ಆ ದಿನದಿಂದ ಮೀರಾ ಕೂಡ ಆ ಕೃಷ್ಣನ ವಿಗ್ರಹದ ಬಳಿ ಮಾತಾಡೋದಕ್ಕೆ ಶುರು ಮಾಡದ್ಲು ಯಾವುದೇ ಚಿಕ್ಕ ವಿಷಯ ಆದರೂ ಕೂಡ ತಕ್ಷಣ ಅದನ್ನು ಆ ವಿಗ್ರಹದ ಬಳಿ ಹೇಳೋದ್ದು ಅವಳಿಗೆ ಅಭ್ಯಾಸ ಆಯಿತು ಹಾಗೆ ದಿನಗಳು ಕಳೆದವು ಒಂದಿನ ಅವರ ಊರಲ್ಲಿ ತುಂಬ ಜೋರಾಗಿ ಮಳೆ ಇತ್ತು ಎರಡು ದಿನ ಭಯಂಕರವಾಗಿ ಮಳೆ ಸುರಿತಾನೇ ಇದ್ದಿದ್ದರಿಂದ ಆ ಊರಿಗೆ ಪ್ರವಾಹ ಬಂದು ಊರಿನ ಎಲ್ಲೆಯಲ್ಲಿರುವ ರುಕ್ಮಿಣಿಯ ಮನೆ ಅದರೊಳಗೆ ಮುಳುಗೋಯ್ತು ರುಕ್ಮಿಣಿಯ ಮನೆಯೊಳಗೆ ಸಂಪೂರ್ಣವಾಗಿ ನದಿಯ ನೀರು ನುಗ್ಗಿತ್ತು ಮೀರಾ ಇಲ್ಲಿ ತನಕ ಈ ರೀತಿ ಭಯಂಕರವಾದ ಮಳೆನ ನೋಡಿನೇ ಇರಲಿಲ್ಲ ಜೋರಾದ ಮಿಂಚು ಗುಡುಗು ಶಬ್ದದೊಂದಿಗೆ ಭಯಂಕರವಾದ ಮಳೆ ಇತ್ತು ಅವಳು ತುಂಬಾನೇ ಹೆದರ್ತಾ ಇದ್ಲು ಅವಳು ಹೆದರೋದನ್ನು ಗಮನಿಸಿದ ರುಕ್ಮಿಣಿ ಅವಳತ್ರ ಅಮ್ಮಾ ಮೀರಾ ಹೆದರ್ಬೇಡಮ್ಮ ನಮಗೆ ಏನೂ ಆಗಲ್ಲ ನಮ್ಮನ್ನ ಆ ಕೃಷ್ಣ ನೋಡ್ಕೊಳ್ತಾನೆ ನಮ್ಗೆ ಏನೂ ಆಗಕ್ಕೆ ಅವ್ನು ಬಿಡಲ್ಲ ಹಾಗಂತ ಹೇಳಿದ್ರು ಅದಕ್ಕೆ ಮೀರಾ ಇಲ್ಲ ಅಜ್ಜಿ ನನ್ನ ಜಾತಕನೇ ಆ ರೀತಿ ನಾನು ದೊಡ್ಡ ದುರದೃಷ್ಟವಂತೆ ನಾನು ಎಲ್ಲಿ ಇದ್ರೂ ಇದೇ ರೀತಿ ನಡೆಯುತ್ತೆ ನನ್ನ ಪ್ರಾಣದ ಥರ ನೋಡ್ಕೊಳ್ಬೇಕಾಗಿರೋ ನಮ್ಮ ತಾಯಿ ನಾನು ಹುಟ್ಟಿದ ತಕ್ಷಣ ಸತ್ತೋದ್ರು ನನ್ನನ್ನು ಜೋಪಾನವಾಗಿ ನೋಡ್ಕೊಳ್ಬೇಕಾಗಿರೋ ನಮ್ಮ ತಂದೆ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು ಈ ವಯಸ್ಸಲ್ಲಿ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ನಿನ್ನಿಂದಾನೇ ಆಗೋದಿಲ್ಲ ಅಜ್ಜಿ ನಾನು ಬೇರೆ ನಿನಗೆ ಭಾರ ಆಗಿದ್ದೀನಿ ಆದರೂ ಕೂಡ ಹೇಗೂ ಕಷ್ಟಪಟ್ಟು ನೀನನ್ನು ನೋಡ್ಕೊಳ್ತಿದ್ಯಾ ಅಂತ ಅಂದ್ಕೊಂಡ್ರೆ ಇವಾಗ ಈ ಮಳೆ ಬಂದು ಪ್ರವಾಹ ಬಂದು ಈ ರೀತಿ ನಡೀತಾ ಇದೆ ನೀನು ತುಂಬಾ ಕಷ್ಟಪಟ್ಟು ಕೂಡಿಟ್ಟ ಆಹಾರ ಪದಾರ್ಥಗಳು ಹಣಗಳು ಎಲ್ಲ ಈ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದೆ ಇದೆಲ್ಲ ನನ್ನಿಂದನೆ ಹಾಗಂತ ಅವಳು ಅಳುತ್ತಾ ಇದ್ಲು ಅದಕ್ಕೆ ಅಜ್ಜಿ ಅಮ್ಮಾ ಮೀರಾ ನೀನು ಆ ರೀತಿ ಎಲ್ಲ ಯೋಚನೆ ಮಾಡ್ಬಾರ್ದಮ್ಮ ನಿಂತರ ಒಳ್ಳೆ ಮನಸ್ಸು ಇರೋರಿಗೆ ಎಲ್ಲ ಖಂಡಿತ ಒಳ್ಳೆದೇ ನಡೆಯುತ್ತೆ ನಿನಗೋಸ್ಕರ ಆ ದೇವ್ರೇ ಇದ್ದಾನೆ ಹಾಗಂತ ಹೇಳಿ ಅಜ್ಜಿ ಆ ಪ್ರವಾಹದ ನೀರಿನಲ್ಲೇ ಕೃಷ್ಣನ ವಿಗ್ರಹ ಇರುವ ಜಾಗಕ್ಕೆ ಹೋದ್ರು ಅಲ್ಲಿರುವ ಆ ಕೃಷ್ಣನ ವಿಗ್ರಹವನ್ನು ಅಜ್ಜಿ ಎತ್ಕೊಂಡು ಹೋಗ್ತಿದ್ರು ಮೀರಾ ಕೂಡ ಹಿಂದೇನೆ ಹೋಗ್ತಾ ಇದ್ಲು ಆವಾಗ ಅಜ್ಜಿ ಮೀರಾಳ ಹತ್ತಿರ ಆ ವಿಗ್ರಹವನ್ನು ತೋರಿಸಿ ನೀನು ಚಿಂತೆ ಪಡ್ಬೇಡ ಮೀರಾ ನಮ್ ಜೊತೆ ನಮಗೋಸ್ಕರ ಈ ದೇವ್ರು ಇದ್ದಾನೆ ನಮ್ಮ ಹತ್ರ ಇರೋ ಹಣ ಮನೆ ಎಲ್ಲಾ ಈ ನೀರಲ್ಲಿ ಹೊಡ್ಕೊಂಡು ಹೋದ್ರೂ ಕೂಡ ಪರವಾಗಿಲ್ಲ ನಮಗೆ ಈ ದೇವರ ಸಹಾಯ ಇದೆ ಹಾಗಂತ ಕೃಷ್ಣನ ವಿಗ್ರಹವನ್ನು ಅವರ ತಲೆ ಮೇಲೆ ಇಟ್ಕೊಂಡು ಊರಿನ ಕಡೆ ನಡೆಯುತ್ತಾ ಹೋಗ್ತಾ ಇದ್ರು ಹಾಗೆ ಅವರಿಬ್ರು ಸ್ವಲ್ಪ ಮುಂದೆ ಹೋದಾಗ ನೀರಿನ ಪ್ರವಾಹ ತುಂಬಾ ಜಾಸ್ತಿ ಆಗ್ತಾ ಇತ್ತು ಆಳ ಜಾಸ್ತಿಯಾಗ್ತಿರೋದನ್ನು ನೋಡಿದ ಅಜ್ಜಿ ತಕ್ಷಣ ಒಂದು ಮರದ ಕಟ್ಟಿಗೆಯಲ್ಲಿ ಅವರ ಮೊಮ್ಮಗಳನ್ನು ಕೂರಿಸ್ಕೊಂಡು ಅವಳನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆಯೇ ಆ ಮರದ ಕಟ್ಟಿಗೆಯ ಸಹಾಯದಿಂದ ರುಕ್ಮಿಣಿ ಹಾಗೂ ಮೀರಾ ಇಬ್ರು ಊರೊಳಗೆ ಹೋದ್ರು ಅದೇ ದಿನ ಕೃಷ್ಣಾಷ್ಟಮಿ ಅನ್ನೋದ್ರಿಂದ ಕೃಷ್ಣನ ವಿಗ್ರಹವನ್ನು ಹೊತ್ಕೊಂಡು ಬರುವ ರುಕ್ಮಿಣಿ ಹಾಗೂ ಮೀರಾನ ಆ ಊರಿನ ಪ್ರಜೆಗಳು ಎಲ್ಲರೂ ನೋಡ್ತಾ ಇದ್ರು ಭಯಂಕರವಾದ ಮಳೆ ಸುರಿತಾ ಇತ್ತು ಆ ನೀರಿನಲ್ಲಿ ಮನೆಗಳೆಲ್ಲ ಹುಟ್ಕೊಂಡು ಹೋಗ್ತಾ ಇತ್ತು ಊರಿನ ಪ್ರಜೆಗಳಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಇರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೃಷ್ಣನ ವಿಗ್ರಹವನ್ನು ನೋಡಿ ಅವರೆಲ್ಲರೂ ಸಂತೋಷದಿಂದ ಅವನನ್ನು ನೋಡೋದಕ್ಕೆ ಹೋದ್ರು ಊರಲ್ಲಿ ಎಲ್ಲರ ಪರಿಸ್ಥಿತಿ ಅದೇ ರೀತಿ ಇರೋದನ್ನು ನೋಡಿ ಮೀರಾ ಆ ಕೃಷ್ಣನ ವಿಗ್ರಹದ ಬಳಿ ಕೃಷ್ಣಯ್ಯ ಕೃಷ್ಣಯ್ಯ ಈ ಊರಲ್ಲೂ ಕೂಡ ಈ ಪ್ರವಾಹದಿಂದ ಇವರೆಲ್ಲರ ಪರಿಸ್ಥಿತಿ ಇವಾಗ ಚೆನ್ನಾಗಿಲ್ಲ ಇವರೆಲ್ಲರಿಗೂ ಸಹಾಯ ಮಾಡಕ್ಕೆ ನಿನ್ನಿಂದ ಮಾತ್ರ ಆಗುತ್ತೆ ನೀನೆ ಹೇಗಾದರೂ ನಮ್ಮೆಲ್ಲರನ್ನೂ ಕಾಪಾಡಬೇಕು ಸ್ವಾಮಿ ಹಾಗಂತ ಅವಳು ಅಳುತ್ತಾ ಬೇಡ್ಕೊಂಡ್ಲು ತಕ್ಷಣ ಅಲ್ಲಿ ಮಳೆ ಕಡಿಮೆಯಾಗ್ತಾ ಇತ್ತು ಪ್ರವಾಹದ ನೀರು ಕೂಡ ಮೆಲ್ಲ ಕಡಿಮೆಯಾಗ್ತಿತ್ತು ಸ್ವಲ್ಪ ಸಮಯದಲ್ಲೇ ಆ ಊರಿನ ಪರಿಸ್ಥಿತಿ ಪುನಃ ಸಾಧಾರಣ ಸ್ಥಿತಿಗೆ ಬದಲಾಯಿತು ಅದನ್ನು ನೋಡಿ ಆ ಊರಿನ ಪ್ರಜೆಗಳು ಆ ಕೃಷ್ಣನ ವಿಗ್ರಹಕ್ಕೆ ತುಂಬಾ ಮಹಿಮೆ ಇದೆ ಅಂತ ಅಂದ್ಕೊಂಡು ಊರಿನ ಮಧ್ಯದಲ್ಲಿ ಅವನಿಗೊಂದು ದೇವಸ್ಥಾನ ಕಟ್ಟಿದ್ರು ಯಾವುದೇ ಕಷ್ಟ ಸುಖ ಆದ್ರೂ ಕೂಡ ಆ ಕೃಷ್ಣನ ಆಲಯಕ್ಕೆ ಬಂದು ಅವನತ್ರ ಅದನ್ನು ಹೇಳ್ಕೊಳ್ತಿದ್ರು ರುಕ್ಮಿಣಿ ಅದೇ ದೇವಸ್ಥಾನವನ್ನು ಚೆನ್ನಾಗಿ ನೋಡ್ಕೊಂಡು ಅವಳ ಮೊಮ್ಮಗ್ಳನ್ನು ಓದಿಸ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು